ಮನೆಗೆ ಕರೆಂಟ್ ಇಲ್ಲ, ಕಿಟಕಿ ಗ್ಲಾಸ್ ಕೂಡ ಇಲ್ಲ. ಇದಷ್ಟೇ ಅಲ್ಲ, ರಾತ್ರಿಯಾದ್ರೆ ಸಾಕು ಗಿಡ ಪೊದೆಗಳಲ್ಲಿರುವ ಹೂಳುಗಳು ಮನೆ ಮುಂದೆ ಹರಿದಾಡಿ ಕಿಟಕಿಗಳಲ್ಲಿ ತೂರಿ ಬರುವ ದುಸ್ಥಿತಿಯಲ್ಲಿ ದೈನಂದಿನ ಬದುಕು ನಡೆಸುತ್ತಿರುವ ಇಲ್ಲಿನ ನಗರಸಭೆ ಪೌರ ಕಾರ್ಮಿಕರು ಪರದಾಡುತ್ತಿದ್ದಾರೆ. ಎಲ್ಲಿ ಅಂತೀರಾ ಈ ವರದಿ ನೋಡಿ. ಹೌದು, ಗೌರಿಬಿದನೂರಿನ ಪೌರ ಕಾರ್ಮಿಕರ ವಸತಿ ಸಮುಚ್ಚಯದ ನಿವಾಸಿಗಳು ಸಮಸ್ಯೆಗಳ ಸುಳಿಯಲ್ಲಿ ಕಾಲ ಕಳೆಯುವಂತಾಗಿದೆ. ನಗರದ ಹೊರಹೊಲಯದಲ್ಲಿ ನಿರ್ಮಿಸಿರುವ ಸುಮಾರು 30 ಮನೆಗಳ ಪೌರವಾಸಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳ ಕೇವಲ ಭರವಸೆಗಳು ಮಾತ್ರ ಇಂದಿಗೂ ಜೀವಂತವಾಗಿದೆ. ನಗರದ ಸ್ವಚ್ಛತೆಯ ಕೆಲಸ ನಿರ್ವಹಿಸಿ ವಿಶ್ರಮಿಸಿಕೊಳ್ಳುವ ಸಲುವಾಗಿ ಮನೆಗೆ ಬಂದ್ರೆ ಅಲ್ಲಿಯೂ ಸಮಸ್ಯೆಗಳಿಂದ ತೊಳಲಾಡುವ ಪರಿಸ್ಥಿತಿಯಿಂದ ತೀರ ನೊಂದಿರುವ ಪೌರ ಕಾರ್ಮಿಕರ ವಾಸಕ್ಕೆ ಸೂಕ್ತ ವಸತಿ ದಕ್ಕಿಲ್ಲವಲ್ಲ ಎಂಬ ಕೊರಗು ಅವರನ್ನು ಸದಾ ಕಾಡುತ್ತಲೇ ಇದೆ. ಈ ವಿಚಾರದಲ್ಲಿ ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳು ಕೇವಲ ಆರೋಪ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿರುವುದಕ್ಕೆ ಕಳೆದ ಸೆಪ್ಟೆಂಬರ್ 23 ರಂದು ಸದರಿ ವಸತಿ ಸಮುಚ್ಚಯದ ಆವರಣದಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ಪೌರಾಯುಕ್ತರು ಕೇವಲ ಒಂದೇ ವಾರದಲ್ಲಿ ಬಿಗಡಾಯಿಸಿರುವ ಸಮಸ್ಯೆ ಬಗೆಹರಿಸಿಕೊಡುವ ಭರವಸೆ ನೀಡಿದರು. ಇಂದಿಗೂ ಕನಿಷ್ಠ ಇತ್ತ ಯಾರು ಕಣ್ತಿರದು ನೋಡದಿರುವುದು ನಿಜಕ್ಕೂ ಶೋಚನೀಯ. ಯಾ ಗ್ಲಾಸ್ ಇಲ್ಲ ಸ್ವಾಮಿ, ಕಿಟಕಿ ಗ್ಲಾಸ್ ಇಲ್ಲ, ರಾತ್ರಿ ಹೊತ್ತು ಕರೆಂಟ್ ಇಲ್ಲ, ಜಾಸ್ತಿ ಕಷ್ಟ ಆಗಿದೆ ನಮಗೆ. ಇಲ್ಲಿ ಇರಕ್ಕೆ ಆಗದು, ಹುಳುಗಳು ಅವು ಗೊತ್ತಾಯಿನ ಇರ್ತವೆ, ನಿದ್ದೆನ ಬರಲ್ಲ ರಾತ್ರಿ ಹೊತ್ತು, ಜಾಸ್ತಿ ಕಷ್ಟ ಆಗಿಬಿಟ್ಟೈತೆ ಸ್ವಾಮಿ. ಸೆಪ್ಟೆಂಬರ್ 23 ತಾರೀಕು ಎಲ್ಲ ಸದಸ್ಯರು ಬಂದು ಇಲ್ಲಿ ಆಶ್ವಾಸನೆ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ಹಾವುಗಳು ಹುಳ ಹೋಗ್ತಾ ಎಲ್ಲ ಬರ್ತಾಯಿದೆ. ಮನೆಗಳಿಗೆ ಕರೆಂಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಕಿಟಕಿಗೆ ಗ್ಲಾಸ್ ಹಾಕ್ಸಿಲ್ಲ. ಅದರಿಂದ ಆಶ್ವಾಸನೆ ಕೊಟ್ಟು ಇದುವರೆಗೂ ಒಂದು ತಿಂಗಳಾದರೂ ಕೂಡ ಇಲ್ಲಿ ಸಮಸ್ಯೆಯನ್ನು ಈಡೇರಿಸಿಲ್ಲ. ಅದರಿಂದ ದಯವಿಟ್ಟು ನಮಗೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ. ವಸತಿ ಸಮುಚ್ಚಯದ ಮುಂಭಾಗದ ಪ್ರಮುಖ ರಸ್ತೆ ಹಾಗೂ ಚರಂಡಿ ಹೊರತುಪಡಿಸಿದರೆ ಉಳಿದಂತೆ ಇಲ್ಲೆಲ್ಲೂ ಉಪರಸ್ತೆಗಳು ಇಲ್ಲವಾಗಿತ್ತು. ವಿದ್ಯುತ್ ಕಂಬಗಳು ಕೂಡ ಆಯಾ ಜಾಗದಲ್ಲಿ ಇಲ್ಲದೆ ಕತ್ತಲಾಗಿದೆ. ಪೌರ ಕಾರ್ಮಿಕರ ಬಗ್ಗೆ ಮಾನವೀಯ ಕಾಳಜಿ ತೋರಬೇಕಾದ ಅಧಿಕಾರಿಗಳು ಕೇವಲ ತುಟಿ ಅಂಚಿನ ಭರವಸೆಗಳಲ್ಲೇ ದಿನ ದೂಡುತ್ತಿರುವುದು ಸಮಸ್ಯೆಯ ಅಗರಕ್ಕೆ ಕಾರಣವಾಗಿದೆ. ಪೌರ ಕಾರ್ಮಿಕ ಬೇಗಂಗಪ್ಪನ ಮಗ ಬಿಜಿ ನರಸಿಂಹಮೂರ್ತಿ ಅಂತ. ನಾವು ಗೌರಿಬಿದನೂರಿನ ಸಂತೋಮೇದನಲ್ಲಿ ವಾಸವಾಗಿದ್ದೇವೆ. ಅವರು 32 ವರ್ಷದಿಂದ ವಾಸವಾಗಿದ್ದು ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಮನೆ ಕೊಟ್ಟಿದ್ದಾರೆ ಕ್ವಾರ್ಟರ್ಸ್ನಲ್ಲಿ. 21 ವಾರ್ಡ್ ನಂಬರು, 21 26 ವಾರ್ಡ್ ನಂಬರ್ ಕೊಟ್ಟವ್ರೆ ಮನೆ ನಂಬರು. ಕರೆಂಟ್ ಇಲ್ಲ, ಸರಿಯಾಗಿ ಮೀಟ್ರ್ ಹಾಕಿಲ್ಲ, ಕಿಟಕಿ ಹಾಕಿದ್ದಾರೆ, ಕಿಟಕಿ ಗ್ಲಾಸ್ ಇಲ್ಲ, ಬಾಗಿಲು ಸರಿಯಾಗಿಲ್ಲ, ಮನೆ ಸೋರ್ತೈತೆ, ಮನೆ ಪೇಂಟ್ ಮಾಡಿರೋದೆಲ್ಲ ದಿನ ಬಿಟ್ಟರೆ ಉದುರ್ತಾ ಇರುತ್ತೆ ಪೇಂಟಿಂಗ್ ಮಾಡಿರೋದೆಲ್ಲ. ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಅವಕಾಶ ಇಲ್ಲ, ಸೊಳ್ಳೆಗಳು ಹುಳುಗಳು ಜಾಸ್ತಿ ಕಾಟ ಇರುತ್ತೆ. ಕಿಟಕಿ ಗ್ಲಾಸ್ಗಳು ಹಾಕಿಲ್ಲ, ಬಾತ್ರೂಮ್ ಮೈನ್ ಕಲೆಕ್ಷನ್ ಕೊಟ್ಟಿಲ್ಲ, ಸಿಂಕ್ ಕಲೆಕ್ಷನ್ ಕೊಟ್ಟಿಲ್ಲ, ಡ್ರಮ್ ಹಾಕಿದ್ರೆ ಡ್ರಮ್ಗೆ ನೀರು ಹಾಕೋದಕ್ಕೆ ಮೀಟ್ರ್ ಕೊಟ್ಟಿಲ್ಲ, ಮೈನ್ ಕರೆಂಟ್ದು ಮೀಟ್ರ್ ಕಲೆಕ್ಷನ್ ಕೊಟ್ಟಿಲ್ಲ, ಪೈಪ್ ಲೈನ್ ಸರಿಯಾಗಿ ಹಾಕಿಲ್ಲ, ಬಾತ್ರೂಮ್ದಾಗಲಿ ನಲ್ಲಿಗಳಾಗಲಿ ಯಾವುದೇ ಹಾಕಿಲ್ಲ. ಜ್ವಲಂತ ಸಮಸ್ಯೆ. ಗೌರಿಬಿದನೂರು ನಗರಸಭೆಯ ಸುಮಾರು 30 ಹೆಚ್ಚು ಪೌರ ಕಾರ್ಮಿಕರು ಈ ಪೌರ ಕಾರ್ಮಿಕರ ಒಂದು ವಸತಿ ಸಮುಚ್ಚಯದಲ್ಲಿ ವಾಸ ಮಾಡ್ತಿದ್ದಾರೆ. ಬಹಳಷ್ಟು ದಿನಗಳಿಂದ ಅವರು ವಾಸ ಮಾಡ್ತಾ ಇದ್ದಾರೆ. ಕೇವಲ ಭರವಸೆಗಳೇ ಇವರಿಗೆ ಇವತ್ತು ನಿಜಕ್ಕೂ ಕೂಡ ಯಾವುದೂ ಕೂಡ ಈಡೇರಿಲ್ಲ. ಇಲ್ಲಿ ಇವತ್ತು ಪೌರಾಯುಕ್ತರು ಹೇಳ್ತಾರೆ, ಒಂದು ವಾರದಲ್ಲಿ ನಾನು ನಿಮಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಇದನ್ನು ಬೇಗ ಬಗೆಹರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ಇವರಿಗೆ ಬೇಡಿಕೆಗಳು ಈಡೇರಿಲ್ಲ. ಇವತ್ತು ಇವರಿಗೆ ಕಿಟಕಿಗಳಿಗೆ ಗ್ಲಾಸ್ ಇಲ್ಲ, ರಾತ್ರಿ ಆದರೆ ಚಳಿ ಹುಳುಗಳು ಎಲ್ಲವೂ ಕೂಡ ಮನೆ ಒಳಗಡೆ ಪ್ರವೇಶ ಮಾಡ್ತವೆ. ಅದೇ ರೀತಿ ಬಹಳಷ್ಟು ದಿನಗಳ ಬೇಡಿಕೆ ಇರತಕ್ಕಂಥದ್ದು ವಿದ್ಯುತ್ ಸಮಸ್ಯೆ. ಆ ವಿದ್ಯುತ್ ಸಮಸ್ಯೆ ಇವತ್ತಿಗೂ ಬಗೆಹರಿದಿಲ್ಲ. ಇದು ಗುತ್ತಿಗೆದಾರರ ಸಮಸ್ಯೆನ ಅಥವಾ ಅಧಿಕಾರಿ ವರ್ಗದ ನಿರ್ಲಕ್ಷ್ಯನ, ಯಾರ್ದು ಇದು ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇವತ್ತಿಗೂ ಕೂಡ ನಾನು ಪೌರ ಕಾರ್ಮಿಕರು ನಿಜಕ್ಕೂ ಹೇಳಬೇಕಂದ್ರೆ ಗೌರಿಬಿದನೂರು ನಗರಕ್ಕೆ ಒಂದು ಶಕ್ತಿ ಇದ್ದಂಗೆ. ಗೌರಿಬಿದನೂರಿನ ಗೌರವ, ಗೌರಿಬಿದನೂರಿನ ಒಂದು ಮರ್ಯಾದೆ, ಎಲ್ಲವನ್ನು ಕಾಪಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಶೋಚನೀಯ. ಒಟ್ಟಾರೆ ಪೌರ ಕಾರ್ಮಿಕರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತದಿರುವುದು
ಮಾನವೀಯತೆಯ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣವಾಗಿದೆ. ಪೌರ ಕಾರ್ಮಿಕರದ್ದು ಇದೊಂದು ಮಾನವೀಯ ಬೇಡಿಕೆ. ನಗರದ ಸ್ವಚ್ಛತೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಕೆಲಸ ನಿರ್ವಹಿಸುವವರನ್ನು ನಿರ್ಲಕ್ಷಿಸುವುದು ಅಕ್ಷಮ್ಯ ತಪ್ಪು. ಈ ಬಗ್ಗೆ ಪೌರಾಯುಕ್ತರು ಮೊದಲ ಆದ್ಯತೆಯಿಂದ ಬಗೆಹರಿಸಿಕೊಡಬೇಕು. ಪೌರ ಕಾರ್ಮಿಕರದ್ದು ಇದೊಂದು ಮಾನವೀಯ ಬೇಡಿಕೆ. ನಗರದ ಸ್ವಚ್ಛತೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಕೆಲಸ ನಿರ್ವಹಿಸುವವರನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಈ ಬಗ್ಗೆ ಪೌರಾಯುಕ್ತರು ಮೊದಲ ಆದ್ಯತೆಯಿಂದ ಬಗೆಹರಿಸಿಕೊಡಬೇಕು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು.